ಪೀರನವಾಡಿ ಪ್ರತಿಮೆಯ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಕ್ಕೆ ಅಸ್ತ್ರವಾಗಿದೆ, ಸರ್ಕಾರಕ್ಕೆ ಧರ್ಮ ಸಂಕಟವಾಗಿದೆ. ನಿಭಾಯಿಸಲಿಕ್ಕೆ ಆಗಲ್ಲ ಇವರಿಗೆ ಇಂಥ ವಿಚಾರಗಳನ್ನು. ಬೇರೆ ಯಾವುದಾದರೂ ವಿಚಾರಗಳಾಗ್ಬಿಟ್ರೆ ಒಂದೊಂದು ಪಕ್ಷದವರು ಸತ್ಯಶೋಧನಾ ಸಮಿತಿ ಅದು ಇದು ಅಂತ 100 ಬಾರಿ ಅಡ್ಡನಕ್ತಾರೆ ಆ ಜಾಗಕ್ಕೆ ಹೋಗ್ಬಿಟ್ಟು. ಆದರೆ ಇಲ್ಲಿಗೆ ಮಾತ್ರ ಒಬ್ರು ಕಾಲಿಡ್ತಾ ಇಲ್ಲ, ಎರಡೂ ರಾಷ್ಟ್ರೀಯ ಪಕ್ಷದವರು ಅಷ್ಟೇ. ಕನ್ನಡ ಅಸ್ಮಿತೆ ಅಸ್ತ್ರವನ್ನ ಬಳಸ್ತಾ ಇದೆ ಕಾಂಗ್ರೆಸ್. ಕರ್ನಾಟಕದ ಅಸ್ಮಿತೆಯ ವಿಚಾರದಲ್ಲಿ ರಾಜಿ ಇಲ್ಲ, ಯಾರದ್ದು ರಾಜಿ ಇಲ್ಲ ಇಲ್ಲಿ. ಸಂಗೊಳ್ಳಿ ರಾಯಣ್ಣ ಕರುನಾಡಿನ ಅಸ್ಮಿತೆ ಮತ್ತು ಹೆಮ್ಮೆ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಮಾಜಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎರಡು ಸಮಾಜದ ಮುಖಂಡರ ಸಭೆಯನ್ನು ಮಾಡಿ ಸೌಹಾರ್ದಯುತವಾಗಿ ಮುಗಿಸಬೇಕು. ಅದು ಸಂಗೊಳ್ಳಿ ರಾಯಣ್ಣ ಆಗಲಿ, ಶಿವಾಜಿ ಮಹಾರಾಜ್ ಆಗಲಿ, ಇವರೆಲ್ಲರೂ ಕೂಡ ದೇಶಭಕ್ತರು. ಆ ಒಂದು ದೇಶಭಕ್ತರ ಗೌರವ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕಡೆ ಮುಖಂಡರ ಸಭೆ ಮಾಡಿ ಸೌಹಾರ್ದತೆಯಿಂದ ಮುಗಿಸುವಂಥ ಕೆಲಸವನ್ನು ಅಲ್ಲಿ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದೆಲ್ಲ ಹೇಳಿದ್ನಲ್ಲ, ಅವೆಲ್ಲ ವಿಚಾರಗಳು ಮಾತುಕತೆಯಲ್ಲಿ ಬರ್ತವೆ, ಮಾತುಕತೆ ಮುಖಾಂತರ ಆಗ್ತದೆ. ಅದರ ಸಂಪೂರ್ಣವಾದಂಥ ವಿವರವನ್ನು ಒಂದು ಸತಿ ಮಾತುಕತೆ ಆದಮೇಲೆ ಮಾಧ್ಯಮಕ್ಕೆ ತಿಳಿಸ್ತೀವಿ. ಇದು ಗೃಹ ಸಚಿವರ ಮಾತು, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಸೌಹಾರ್ದಯುತವಾಗಿ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀವಿ, ಇಬ್ಬರೂ ಕೂಡ ದೇಶ ಪ್ರೇಮಿಗಳು. ಸಂಗೊಳ್ಳಿ ರಾಯಣ್ಣ ಮತ್ತೆ ಶಿವಾಜಿ ಮಹಾರಾಜ್ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟರು ಗೃಹ ಸಚಿವರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು. ಇದಕ್ಕೆ ಸರಿಯಾದಂಥ ಒಂದು ಸೊಲ್ಯೂಷನ್ ಅಂತೂ ಬೇಕೇ ಬೇಕು. ಏನು ಮಾಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ಲ. ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ, ಜಿಲ್ಲಾಧಿಕಾರಿಗಳು ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ. ಏನ್ರಪ್ಪ ನೀವು ಬೆಳಗಾಂ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗಾಂ ಉಸ್ತುವಾರಿ ಸಚಿವರು ನಿನ್ನೆ ಎಲ್ಲರ ಜೊತೆಗೂ ಸಭೆ ಮಾಡಿದ್ದಾರೆ. ಸೌಹಾರ್ದಯುತವಾಗಿ ಅದನ್ನು ಮುಗಿಸ್ಬೇಕನ್ನುವಂಥದ್ದನ್ನು ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಈ ಮಧ್ಯೆ ಬೆಳಗ್ಗೆ ಅಲ್ಲಿ ಎರಡು ಗುಂಪಿನ ಜನ ಸೇರಿರುವಂಥ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಬಿಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾನು ಬೆಳಗಾಂ ಪೊಲೀಸ್ ಕಮಿಷನರ್ಗೆ ಮತ್ತು ಐ ಜಿ ಅವರಿಗೆ ಮಾತನಾಡಿದ್ದೇನೆ. ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಕೂಡ ಹೋಗ್ತಾ ಇದ್ದಾರೆ ಬೆಳಗಾಂಗೆ. ಪೊಲೀಸ್ ಬಂದೋಬಸ್ತ್ ಏನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾನು ಬೆಳಗಾಂ DC ಅವ್ರಿಗೂ ಕೂಡ ಮಾತನಾಡಿದ್ದೇನೆ. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎರಡು ಸಮಾಜದ ಮುಖಂಡರ ಸಭೆಯನ್ನು ಮಾಡಿ ಸೌಹಾರ್ದಯುತವಾಗಿ ಮುಗಿಸಬೇಕು. ಅದು ಸಂಗೊಳ್ಳಿ ರಾಯಣ್ಣ ಆಗಲಿ, ಶಿವಾಜಿ ಮಹಾರಾಜ್ ಆಗಲಿ, ಇವರೆಲ್ಲರೂ ಕೂಡ ದೇಶಭಕ್ತರು. ಆ ಒಂದು ದೇಶಭಕ್ತರ ಗೌರವ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕಡೆ ಮುಖಂಡರ ಸಭೆ ಮಾಡಿ ಸೌಹಾರ್ದತೆಯಿಂದ ಮುಗಿಸುವಂಥ ಕೆಲಸವನ್ನು ಅಲ್ಲಿ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದೆಲ್ಲ ಹೇಳಿದ್ನಲ್ಲ, ಅವೆಲ್ಲ ವಿಚಾರಗಳು ಮಾತುಕತೆಯಲ್ಲಿ ಬರ್ತವೆ, ಮಾತುಕತೆ ಮುಖಾಂತರ ಆಗ್ತದೆ. ಅದರ ಸಂಪೂರ್ಣವಾದಂಥ ವಿವರವನ್ನು ಒಂದು ಸತಿ ಮಾತುಕತೆ ಆದಮೇಲೆ ಮಾಧ್ಯಮಕ್ಕೆ ತಿಳಿಸ್ತೀವಿ. ಬೆಳಗಾವಿ ಪ್ರತಿಮೆ ಪಾಲಿಟಿಕ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಸಮಾಜದ ನಾಯಕರ ಜೊತೆ ಸಭೆಯನ್ನ ಮಾಡ್ತಾರಂತೆ, ಎಲ್ಲರ ಗೌರವ ಕಾಪಾಡ್ತೇವೆ ಅಂತ ಹೇಳ್ತಾ ಇದ್ರು ಗೃಹ ಸಚಿವರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು. ಎರಡು ಸಮುದಾಯಗಳ ಸಭೆಯನ್ನ ಮಾಡ್ತೇವೆ, ಗಲಾಟೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ದಾರೆ ಬೊಮ್ಮಾಯಿ ಅವರು. ಹಾರಿಕೆ ಉತ್ತರವನ್ನ ಕೊಟ್ಟರು ಅಲ್ಲಿನ ಉಸ್ತುವಾರಿ ಸಚಿವರು. ಇದೆಲ್ಲವನ್ನೂ ಕೂಡ ಬಗೆಹರಿಸ್ತಾರೆ ರಮೇಶ್ ಜಾರಕಿಹೊಳಿ ಅವರು, ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಬಗೆಹರಿಸ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟರು. ಮುಗಿಸ್ಬೇಕು, ಅದು ಸಂಗೊಳ್ಳಿ ರಾಯಣ್ಣ ಆಗಲಿ, ಶಿವಾಜಿ ಮಹಾರಾಜ್ ಆಗಲಿ, ಇವರೆಲ್ಲರೂ ಕೂಡ ದೇಶಭಕ್ತರು. ಆ ಒಂದು ದೇಶಭಕ್ತರ ಗೌರವ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕಡೆ ಮುಖಂಡರ ಸಭೆ ಮಾಡಿ ಸೌಹಾರ್ದತೆಯಿಂದ ಮುಗಿಸುವಂತ ಕೆಲಸವನ್ನು ಅಲ್ಲಿ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ। इदे प्रतिमे पॉलिटिक्स विचार के संबंध साकष्टु जन नायकरु यार यार ಏನೇನ್ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ। ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್।